ನಮಸ್ಕಾರ, ಇಷ್ಟದ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಾ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮುಂದುವರಿದ ವರ್ಗಾವಣೆ ಪರ್ವ. ರಾಜ್ಯ ಸರ್ಕಾರವು ಮತ್ತೆ ಇಬ್ಬರ ಐಪಿಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಧಾರವಾಡ ಎಸ್ಪಿ ಆಗಿದ್ದ ಶ್ರೀ ದೆಕ್ಕಾ ಕಿಶೋರ್ ಬಾಬು ಅವರನ್ನ ಕಲಬುರಗಿಗೆ ಡಿಸಿಪಿಯಾಗಿ ವರ್ಗಾವಣೆ. ಧಾರವಾಡದ ನೂತನ ಎಸ್ಪಿಯಾಗಿ ವರ್ತಿಕಾ ಕಟಿಯಾರ್ ನೇಮಕ. ಬೇಕರಿ ಪದಾರ್ಥ ತಿಂದು ಯುವಕನೋರ್ವ ಅಸ್ವಸ್ಥ. ಚಿಪ್ಸ್ ತಿಂದ ಕೆಲವೇ ಕ್ಷಣಗಳಲ್ಲಿ ಬಾಯಿಂದ ರಕ್ತ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಘಟನೆ. ಪೊಲೀಸ್ ಹುದ್ದೆ ನಿರೀಕ್ಷೆಯಲ್ಲಿರುವವರಿಗೆ ಭರ್ಜರಿ ಸಿಹಿ ಸುದ್ದಿ. ಒಂದೂವರೆ ವರ್ಷದಲ್ಲಿ 16,000 ಪೊಲೀಸ್ ಹಾಗೂ 1,000 ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಭರ್ತಿ. ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಇದೀಗ ವಾರ್ತೆಗಳ ವಿವರ. ನಮ್ಮ ಎಸ್ಎಸ್ವಿ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆಗುತ್ತಿದ್ದಂತೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಹಸೀಲ್ದಾರರು ಸ್ಥಳಕ್ಕೆ ಭೇಟಿ ನೀಡಿ ವಾಹನಗಳನ್ನು ವಶಕ್ಕೆ ಪಡೆದು ಕಲ್ಲು ಗಣಿಗಾರಿಕೆ ನಿಲ್ಲಿಸಿದ್ದಾರೆ. ಇದು ನಮ್ಮ ಎಸ್ಎಸ್ವಿ ವಾಹಿನಿಯ ಇಂಪ್ಯಾಕ್ಟ್ ಆಗಿದೆ. ಎಸ್, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಯಮಗರಣಿ ಗ್ರಾಮದಲ್ಲಿ ಸರ್ಕಾರಿ ರಸ್ತೆ, ರೈತರ ಜಮೀನು ಅತಿಕ್ರಮಣ, ಜೈವಂತ್ ಶಹ ಕಲ್ಲು ಗಣಿಗಾರಿಕೆ ಮಾಲೀಕ ಮಾಡಿದರು. ನಮ್ಮ ಎಸ್ಎಸ್ವಿ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆಗುತ್ತಿದ್ದಂತೆ ನಿಪ್ಪಾಣಿ ತಹಸೀಲ್ದಾರರು ಸ್ಥಳಕ್ಕೆ ಭೇಟಿ ನೀಡಿ ವಾಹನಗಳನ್ನು ವಶಕ್ಕೆ ಪಡೆದು ಕಲ್ಲು ಗಣಿಗಾರಿಕೆ ನಿಲ್ಲಿಸಿದ್ದಾರೆ. ನವೆಂಬರ್ 2 ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರು ಮಂಗಳೂರಿಗೆ ಆಗಮಿಸಲಿದ್ದು, ತದನಂತರ ಸೂರತ್ಕಲ್ ಎನ್ಐಟಿ ಕೈಯಲ್ಲಿ ನಡೆಯುವ 17ನೇ ಘಟಿಕೋತ್ಸವ ಹಾಗೂ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವೆಂಕಯ್ಯ ನಾಯ್ಡು ಅವರು ನವೆಂಬರ್ 2 ಬೆಳಗ್ಗೆ 10:30 ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದು, ನಂತರ ಸೂರತ್ಕಲ್ ಎನ್ಟಿಐಟಿಯಲ್ಲಿ ನಡೆಯುವ 17ನೇ ಘಟಿಕೋತ್ಸವ ಹಾಗೂ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ಮೈಸೂರಿಗೆ ತೆರಳಲಿದ್ದಾರೆ. ಉಪರಾಷ್ಟ್ರಪತಿಗಳ ಆಗಮನಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಈಗಿನಿಂದಲೇ ಕೈಗೊಳ್ಳಲಾಗಿದೆ. ಭದ್ರತೆ ಸೇರಿದಂತೆ ಯಾವುದೇ ರೀತಿಯ ಲೋಪಗಳು ಕಂಡುಬರದಂತೆ ಸಿದ್ಧತೆಗಳನ್ನು ಕೈಗೊಳ್ಳಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ವರ್ಗಾವಣೆ ಪರ್ವ ಮುಂದುವರೆದಿದ್ದು, ರಾಜ್ಯ ಸರ್ಕಾರವು ಮತ್ತೆ ಇಬ್ಬರ ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರವು 2 ಹಿಂದಷ್ಟೇ 3 ಕೆಎಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿತು. ಇದೀಗ ಮತ್ತೆ 2 ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಧಾರವಾಡದ ಎಸ್ಪಿ ಆಗಿದ್ದ ಶ್ರೀ ದೆಕ್ಕಾ ಕಿಶೋರ್ ಬಾಬು ಅವರನ್ನ ಕಲಬುರಗಿಗೆ ಡಿಎಸ್ಪಿಯಾಗಿ ವರ್ಗಾವಣೆ ಮಾಡಲಾಗಿದೆ. ಧಾರವಾಡದ ನೂತನ ಎಸ್ಪಿಯಾಗಿ ವರ್ತಿಕಾ ಕಟಿಯಾರ್ ಅವರನ್ನ ನೇಮಿಸಲಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮತ್ತು ಗ್ರಾಮದ ವೀರಭದ್ರೇಶ್ವರ ಭಜನಾ ಕಲಾ ತಂಡದವರ ಆಶ್ರಯದಲ್ಲಿ ಗಡಿನಾಡು ಉತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಗಡಿನಾಡು ಉತ್ಸವ ನಡೆಯಿತು. ಈ ಕಾರ್ಯಕ್ರಮವನ್ನು ಶ್ರೀ ಅಡವಿಲಿಂಗ ಮಹಾರಾಜರು ಉದ್ಘಾಟಿಸಿದರು. ಹಾಗೂ ಜಾನಪದ ಸಂಸ್ಕೃತಿಯ ವಿಶಾಲವಾದ ತಳಿಹದಿಯಲ್ಲಿ ಬೆಳೆದು ಬಂದಿದೆ. ಮಾತೃ ಸಂಸ್ಕೃತಿಯು ಗಟ್ಟಿ ಬೇರುಗಳನ್ನು ಜಾನಪದಗಳಲ್ಲಿ ಕಾಣುತ್ತೇವೆ ಎಂದು ಸಿಂದಗಿ ಶಾಸಕ ಎಂಸಿ ಮನುಗಳು ಹೇಳಿದರು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮತ್ತು ಗ್ರಾಮದ ವೀರಭದ್ರೇಶ್ವರ ಭಜನಾ ಕಲಾ ತಂಡದವರ ಆಶ್ರಯದಲ್ಲಿ ಗಡಿನಾಡು ಉತ್ಸವ ನಡೆಯಲಾಯಿತು. ಜಾನಪದದಲ್ಲಿ ಸಾರ್ವತ್ರಿಕ ಮೌಲ್ಯಗಳು ಅಡಗಿವೆ. ಅಂತಹ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುಭಾಷ್ ಕಲ್ಲೂರ್, ತಾಲೂಕಾ ಪಂಚಾಯತ್ ಸದಸ್ಯ ಪ್ರಕಾಶ್ ಮುಂಜೆ, ವೃಷಭಲಿಂಗ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಜಕ್ಕಪ್ಪ ಹತ್ತಳಿ ಹಾಗೂ ಬಂತನಾಳದ ಶ್ರೀ ವೃಷಭಲಿಂಗ ಮಹಾಶಿವಯೋಗಿಗಳು ಮತ್ತು ಅಡವಿಲಿಂಗ ಮಹಾರಾಜರು ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ಕಾರ್ಯಕ್ರಮವನ್ನು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ನಡೆಸಲಾಯಿತು. ಪದಾರ್ಥ ತಿಂದು ಯುವಕನೋರ್ವ ಅಸ್ವಸ್ಥನಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಗೋಲ್ಡನ್ ಸ್ಟಾರ್ ಬೇಕರಿ ಒಂದರಲ್ಲಿ ನಡೆದಿದೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಗೋಲ್ಡನ್ ಸ್ಟಾರ್ ಬೇಕರಿ ಒಂದರಲ್ಲಿ ಶುಕ್ರವಾರ ತಡರಾತ್ರಿ ವಿನೋದ್ ಮಲ್ಲಪ್ಪ ಹದ್ಗಲ್ ಎಂಬ 20 ಯುವಕನೊಬ್ಬ ಬೇಕರಿಗೆ ಹೋಗಿ ತಿನ್ನಲು ಚಿಪ್ಸ್ ತೆಗೆದುಕೊಂಡು ಬಂದು ಮನೆಯಲ್ಲಿ ತಿಂದಿದಾಗ ಚಿಪ್ಸ್ನಲ್ಲಿದ್ದ ಕೆಮಿಕಲ್ ಬಾಯೊಳಗೆ, ನಾಲಿಗೆಗೆ ಮತ್ತು ಬಾಯಿಂದ 10 ಕಾಲ ರಕ್ತ ಸುರಿಯಲಾರಂಭಿಸಿದೆ. ತಕ್ಷಣವೇ ಪಾಲಕರು ಯುವಕನನ್ನ ಖಾಸಗಿ ದೇಸಾಯಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನೂ ಯುವಕ ಬದುಕು ಸಾವಿನ ಮಧ್ಯೆ ನರಳಾಡುತ್ತಿದ್ದಾನೆ. ಈ ಪ್ರಕರಣವನ್ನು ಇಂಡಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲ್ಗೆ ಹೋದ ತಕ್ಷಣ ಅದು ಇದರಲ್ಲಿ ಕೆಮಿಕಲ್ ಮಿಕ್ಸ್ ಇರೋದ್ರಿಂದ ಈ ರೀತಿ ಆಗಿದೆ ಅಂತ ಹೇಳಿದ್ರು. ಅದನ್ನು ದಿನ ಜಾಸ್ತಿ ಆಗತ್ತು. ಯಾವ ರೀತಿ ನಾವು ಹಾಸ್ಪಿಟಲ್ ತೋರಿಸಿದ್ವಲ್ಲ ಅದು ಜಾಸ್ತಿ ಉರಿಯಕ್ಕೆ ಸ್ಟಾರ್ಟ್ ಆಯಿತು. ಹೀಗಾಗಿ ನಾವು ಬೆಳಗ್ಗೆ ಏನು ಮಾಡಿದ್ವಿ, ಏನು ಬೇಕರಿಗೆಲ್ಲ ಹೋದ್ವಿ.
ಬೇಕರಿಗೆಲ್ಲ ಹೋಗಿ ಅಲ್ಲಿ ಮಾತಾಡಿದ ತಕ್ಷಣ ಅಲ್ಲಿ ನೋಡೋರು ಗೋಡೌನ್ ಅಂತ ಯಾವುದೋ ಸ್ವಚ್ಛತೆ ಇಲ್ಲ. ಮತ್ತು ಬೇಕರಿಯಲ್ಲಿ ಇಟ್ಟಿರುವಂಥ ಐಟಮ್ಸು 3-4 ದಿನಗಳ ಕಾಲ ಒಂದು ವಾರಗಳ ಕಾಲನೂ ಅಷ್ಟೇ ಇರುತ್ತೆ, ಅದನ್ನೇ ವಾಪಸ್ ಮಾರಾಟ ಮಾಡುವಂಥ ಏನು ಬೇಕರಿ ಮಾಲೀಕರು ಏನಿರ್ತಾರೆ ಅದನ್ನೇ ವಾರಗಟ್ಟಲೆ ಇಟ್ಟು ತಿಂಗಳುಗಟ್ಟಲೆ ಇಟ್ಟು ಮಾರಾಟ ಮಾಡ್ತಾರೆ. ಗೋಡೌನ್ ಕೂಡ ಸ್ವಚ್ಛತೆ ಇರುವುದಿಲ್ಲ, ಮತ್ತು ಅದೇನು ಚಿಪ್ಸ್ ಇತ್ತಲ್ಲ ಅದರಲ್ಲಿ ಯಾವ ಪ್ರಮಾಣದಲ್ಲಿ ಕೆಮಿಕಲ್ ಹಾಕಬೇಕಂತೇಳಿ ಇವ್ರಿಗೆ ಯಾರಿಗೂ ಬಹುಶಃ ಗೊತ್ತಿಲ್ಲ ಅನಿಸುತ್ತೆ. ಈ ರೀತಿ ಆರೋಗ್ಯದ ಮೇಲೆ ಏನು ನಾವು ಚಿಪ್ಸನ್ನು ತೊಗೊಳ್ಬೋದಾಗಿರ್ಬೋದು ಅಥವಾ ಇನ್ನೇ ಬೇಕರಿ ಫುಡ್ ಯಾವುದೇನ ನಾವು ತಿಂದ್ರೂ ಈ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅಂತಂದರೆ, ನಾವು ಇಲ್ಲಿ ಸಿಟಿಯಲ್ಲಿ ಇರುವಂಥ ವಾಸಿಸುವಂಥ ಜನರದೇವಿ ಏನೇ ಆದ್ರೂ ಬೇಗನೆ ಆಸ್ಪತ್ರೆಗೆ ಬಂದು ಅದನ್ನು ಗುಣಪಡಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ. ಆದರೆ ನಮ್ಮ ಗ್ರಾಮಾಂತರ ಭಾಗದಲ್ಲಿ ಆದರೆ ಜನರಿಗೆ ಈ ರೀತಿ ಆದರೆ ಅದನ್ನು ಯಾವ ರೀತಿ ಆ ಜನರು ಪಾಪ ಬಡವರು ಇರ್ತಾರೆ, ಅಲ್ಲಿ ಯಾವುದೋ ಹಾಸ್ಪಿಟ್ಲ್ ಇರುವುದಿಲ್ಲ, ಏನೂ ಇರುವುದಿಲ್ಲ, ಅಲ್ಲಿ ಈ ರೀತಿ ಏನಾದರೂ ಆದರೆ ಯಾವ ರೀತಿ ಅವರು ಗುಣಪಡಿಸ್ಕೋಬೇಕು? ಇದನ್ನು ಆರೋಗ್ಯ ಇಲಾಖೆ ಕಠಿಣವಾಗಿ ಇದನ್ನು ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಯಾವ ರೀತಿ ಇಷ್ಟೆಲ್ಲ ಏನು ನಗರದಲ್ಲಿ ಎಲ್ಲ ಬೇಕರಿಗಳು ಯಾವದವ ಅಲ್ಲಿ ಗೋಡೌನ್ ಎಲ್ಲ ಸ್ವಚ್ಛತೆ ಇರೋ ಹಾಗೆ, ಮತ್ತು ವಾರಕ್ಕೆ ಎಲ್ಲ ಫುಡ್ ಎಲ್ಲ ಏನಾದರೂ ಅಂದರೆ ಜಾಸ್ತಿ ಇದ್ರೆ ಫುಡ್ ವಾರದ ಕಟ್ಟಲೆ ಸ್ಟಾಕ್ ಇದ್ರೆ ಆ ಫುಡ್ಡೆಲ್ಲ ತೆಗೆದು ಫ್ರೆಶ್ ಫುಡ್ಡನ್ನೇ ಮಾರಾಟ ಮಾಡುವಂಗೆ, ಯಾವುದೇ ಕೆಮಿಕಲ್ಗೆ ಎಷ್ಟು ಪ್ರಮಾಣದಾಗ ಹಾಕಬೇಕು ಅದನ್ನೆಲ್ಲ ಆರೋಗ್ಯ ಇಲಾಖೆ ಗಮನದಲ್ಲಿ ಇಟ್ಟುಕೊಂಡು ಎಷ್ಟು ಬೇಕರಿಗಳು ಇಡೀ ನಗರದಲ್ಲಿ. ಜೈನ ಸಮಾಜದ ರಾಷ್ಟ್ರ ಸಂತರಾದ ಚಿನ್ಮಯ ಸಾಗರ ಮುನಿ ಮಹಾರಾಜರು ಜುಗುಳೂರದಲ್ಲಿ ಸಮಾಧಿ ಮರಣ ಹೊಂದರು. ಚಿನ್ಮಯ ಸಾಗರ ಮುನಿ ಮಹಾರಾಜರು ಕಳೆದ 7 ದಿನಗಳಿಂದ ಯಮಸಲ್ಲೇಖನ ವ್ರತ ಧರಿಸಿದರು. ಶುಕ್ರವಾರ ಸಂಜೆ 6:20 ಸಮಾಧಿ ಮರಣ ಹೊಂದರು. ಜಗಳೂರು ಗ್ರಾಮದ ಸುಪುತ್ರರು ಮಹಾರಾಷ್ಟ್ರ ಸಂತರು ಚಿನ್ಮಯ ಸಾಗರ ಮುನಿ ಮಹಾರಾಜರು ವರ್ಷಯೋಗ ಚಾತುರ್ಮಾಸ ಆಚರಿಸಲು ಜುಲೈ ತಿಂಗಳಿನಲ್ಲಿ ಜಗಳೂರು ಗ್ರಾಮಕ್ಕೆ ಆಗಮಿಸಿದರು. ಆಗಸ್ಟ್ ತಿಂಗಳಿನಲ್ಲಿ ಕೃಷ್ಣಾ ನದಿಗೆ ಮಹಾಪೂರ ಬಂದಾಗ ಜಗಳೂರು ಗ್ರಾಮವನ್ನು ತೊರೆದು ಶಡಬಾಳ ಶಾಂತಿಸಾಗರ ಆಶ್ರಮದಲ್ಲಿ ಉಳಿದು ಪ್ರವಚನ ನೀಡಿದರು. ಕಳೆದ 15 ದಿನಗಳಿಂದ ಜಗಳೂರು ಗ್ರಾಮಕ್ಕೆ ಮರಳಿ ಬಂದು 7 ದಿನಗಳ ಹಿಂದೆ ಯಮಸಲೈಕನ ವ್ರತ ಸ್ವೀಕರಿಸಿದರು. ಅವರ ದರ್ಶನ ಪಡೆಯಲು ರಾಜ್ಯದ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಸೇರಿದಂತೆ ಶಾಸಕರು, ಸಂಸದರು, ಮಾಜಿ ಶಾಸಕರು, ಸಾವಿರಾರು ಸಂಖ್ಯೆಯಿಂದ ಶ್ರಾವಕ ಶ್ರಾವಕಿಯರು ಆಗಮಿಸಿ ದರ್ಶನ ಪಡೆದುಕೊಂಡಿದ್ದರು. ಶುಕ್ರವಾರ ಬೆಳಗ್ಗೆಯಿಂದ ಹೃದಯ ಮತ್ತು ನಾಡಿ ಬಡಿತ ಕಡಿಮೆಯಾಗಿದ್ದವೆ ಎಂದು ವೈದ್ಯರು ತಿಳಿಸಿದರು. ಆಚಾರ್ಯ ಜೈನಸೇನ ಮತ್ತು ಭಟ್ಟಕರ್ ಸೌರಭ ಸೇನಾ ಮಹಾರಾಜರು, ಸಮಾಜದ ಅಧ್ಯಕ್ಷ ಶ್ರೇಣಿ ಕಕ್ಕುಳಿ ಶನಿವಾರ 9:00 ಅಂತಿಮ ವಿಧಿ ಕಾರ್ಯಕ್ರಮಗಳು ಜಗಳೂರು ಗ್ರಾಮದಲ್ಲಿ ಜರುಗಲಿವೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಅಂಗವಿಕಲರಿಗಾಗಿ ತ್ರಿಚಕ್ರ ವಾಹನವನ್ನು ನೀಡಿದರೆ ಆರ್ಟಿಒ ಅಧಿಕಾರಿಗಳು ನೋಂದಣಿಯನ್ನ ಮಾಡದೆ 1 ವರ್ಷದಿಂದ ಸತಾಯಿಸುತ್ತಿರುವ ಘಟನೆ ಬೀದರ್ನ ಆರ್ಟಿಒ ಕಚೇರಿಯಲ್ಲಿ ನಡೆದಿದೆ. ನಗರದ ಆರ್ಟಿಒ ಕಚೇರಿಯ ಅಧಿಕಾರಿಗಳು ಮಧ್ಯವರ್ತಿಗಳಿಂದ ಅಂಗವಿಕಲ ಮಹಿಳೆಯು 1 ವರ್ಷದಿಂದ ಅನುಭವಿಸುತ್ತಿರುವ ಹಿಂಸೆಯು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಬೀದರ್ ನಗರದ ಹೊರವಲಯದಲ್ಲಿ ಬರುವ ಹಳ್ಳಿ ಗ್ರಾಮದ ನಿವಾಸಿಯಾದ ಶ್ರೀಮತಿ ತುಕ್ಕಮ್ಮ ಗಂಡ ಬಸವರಾಜ್ ಎಂಬ ಮಹಿಳೆಯ 2 ಕಾಲುಗಳಿಂದ ಅಂಗವಿಕಲೆಯಾಗಿದ್ದು, ಕಳೆದ ವರ್ಷ ರಾಜ್ಯ ಸರ್ಕಾರದಿಂದ ಇವರಿಗೆ ತ್ರಿಚಕ್ರ ವಾಹನವನ್ನು ನೀಡಿದೆ. ಆದರೆ 1 ವರ್ಷವಾದರೂ ಇವರಿಗೆ ವಾಹನದ ನೋಂದಣಿ ಮಾಡಿಲ್ಲ. ನೋಂದಣಿ ಮಾಡಿಕೊಡುವಂತೆ ಆರ್ಟಿಒ ಕಚೇರಿಗೆ ಹೋದರೆ ಮೊದಲು ಅಲ್ಲಿಯ ಮಧ್ಯವರ್ತಿಗಳು ಅಧಿಕಾರಿಗಳನ್ನು ಭೇಟಿ ಮಾಡುವುದಕ್ಕೆ ಬಿಡುವುದಿಲ್ಲ. ಅಲ್ಲದೆ ಇಲ್ಲಿನ ಸಿಬ್ಬಂದಿ ವರ್ಗದವರು ದಲ್ಲಾಳಿಗಳ ಮುಖಾಂತರ ಬಂದ ಫೈಲ್ಗಳನ್ನು ಮಾತ್ರ ಅಧಿಕಾರಿಗಳ ಗಮನಕ್ಕೆ ತರುತ್ತಾರೆ. ಇಲ್ಲದಿದ್ದರೆ ಇಲ್ಲಿ ಮಧ್ಯವರ್ತಿಗಳು ಕೇಳುವಷ್ಟು ಹಣ ನೀಡುವುದಕ್ಕೆ ನನ್ನಿಂದ ಕೊಡಲು ಸಾಧ್ಯವಿಲ್ಲ ಎಂದು ಸರ್ಕಾರದಿಂದ ಉಚಿತವಾಗಿ ಬಂದ ವಾಹನವನ್ನು ನೋಂದಣಿ ಮಾಡಿಸದೆ ಹಾಗೆ 1 ವರ್ಷದಿಂದ ಮನೆಯಲ್ಲೇ ಇಟ್ಟುಕೊಂಡಿರುವುದರಿಂದ ಅದು ಈಗ ತುಕ್ಕು ಹಿಡಿದುಕೊಂಡು ಹೋಗಿದೆ ಎಂದು ತುಕ್ಕಮ್ಮ ಗಂಡ ಬಸವರಾಜ್ ಎಂಬ ಮಹಿಳೆಯು ನಮ್ಮ ವರದಿಗಾರರೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡರು. ಸರ್, ದಯವಿಟ್ಟು ನನಗೆ ನ್ಯಾಯ ಸಿಗದಿದ್ದರೂ ಪರವಾಗಿಲ್ಲ, ನನ್ನಂತೆ ಇರುವ ಬೇರೆ ಅಂಗವಿಕಲರಿಗೆ ನ್ಯಾಯ ಸಿಗುವಂತೆ ಮಾಡಿ ಎಂದು ಅಂಗಲಾಚಿದರು. ಅವ್ರು ಬಿ ಲಂಬರ್ ಹಾಕಿ ಪೇಪರ್ ತಂದು ಕೊಡಲ್ಲ ಸರ್, ಮೇಲೂರು ಆಫೀಸ್ದಾಗ ಹಾಕಿಲ್ಲ ಅಂದ್ರೆ ಗಾಡಿ ಆಫೀಸ್ ತಗೋತೇವಲ್ಲ ಸರ್, ಅವ್ರು ಬಿ ಆರ್ಟಿ ಆಫೀಸ್ ಮೈಲೂರು ಆಫೀಸ್ ಸರ್ ಕೇಳಿ ಹಾಕಿನಿಲ್ಲ ಅಂತಂದ್ರೆ ಗಾಡಿ ಆಫೀಸ್ ಹೋಯ್ತಾ ನೋಡು, ರನ್ನಿಂಗ್ ಮಾಡಲು ಉಂಟಿಲ್ಲ ಏನಿಲ್ಲ, ಗಾಡಿ ಆಫೀಸ್ ಹೋಯ್ತಾ ಅಂತಂದ್ರೆ ಅವ್ರು ಆರ್ ಟಿ ಆಫೀಸರ್ ಇದ್ರೆ ನಿಮ್ಗೆ ನೋಡ ಎಂದು ಕೇರ್ ಮಾಡೋಣ್ರಿ, ಇದು ಅದಿಲ್ಲ ಇದಿಲ್ಲ ಅಲ್ಲತ್ತಾರ ಅವರು, ನಾ ಹಿಂದಕ್ಕೆ ಬಂದೆ ಹೋಗಿದ್ದೆ ಹಿಂದಕ್ಕೆ ಬಂದೇವ್ರಿ ಅಷ್ಟೇ. ಯಾಕೆ ಯೂಸ್ ಮಾಡತ್ತಿಲ್ಲ ಅದಕ್ಕೆ? ಏನು ನಂಬರ್ ಕೊಟ್ಟಿಲ್ಲ ಅಂತಂದ್ರೆ? ಏನಂತಾರೆ ನಂಬರ್ ಹಾಕಂದ್ರೆ? ಏನು ಕೇಳ್ತಾರೆ? ಆರ್ಟಿ ಆಫೀಸ್ ರೊಕ್ಕ ಕೇಳ್ತಾರೆ? ಎಷ್ಟು ಕೇಳ್ತಾರೆ ರೀ? ಎಷ್ಟು ಹೇಳಿ? ಹಾಂ, ಅದ್ರ ಬಾದ ಈಗ ಹಿಂಗೆ ನಡ್ಕೋತೈತಿ ಕೇಳ್ತೀವಿ. ಮತ್ತೆ ಚಡ್ಚಂಡ್ ಪೊಲೀಸ್ ಠಾಣೆಗೆ PSI ಆಗಿ ಮಹಾದೇವ್ ಎಲ್ಗಾರ್ ನೇಮಕವಾಗಿದ್ದು, ಬೈಕ್ ರ್ಯಾಲಿ ಮುಖಾಂತರ ಸಾರ್ವಜನಿಕರು ಅವರನ್ನು ಸ್ವಾಗತ ಮಾಡಿಕೊಂಡರು.
ಈ ಹಿಂದೆ ಚಡಿಚಣ ಪೊಲೀಸ್ ಠಾಣೆಯ ಪಿಎಸ್ಐ ಆಗಿ ಅನೇಕ ಜನೋಪಯೋಗಿ ಕಾರ್ಯ ಮಾಡುವುದರ ಜೊತೆಗೆ ಹೆಚ್ಚು ಹೆಚ್ಚು ನಡೆಯುತ್ತಿದ್ದ ಅಪರಾಧಿ ಚಟುವಟಿಕೆಗಳು ಹಾಗೂ ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆ ಗಳಿಸಿರುವ ಸಿಂಗಂ ಮಹದೇವ್ ಎಲ್ಗರ್ ಧಾರವಾಡ ಜಿಲ್ಲೆಯ ಅಣಗೇರಿ ಪೊಲೀಸ್ ಠಾಣೆಯಿಂದ ವರ್ಗಾವಣೆಗೊಂಡು ಮತ್ತೆ ಚಡಿಚಣ ಪೊಲೀಸ್ ಠಾಣೆಗೆ ನೇಮಕಗೊಂಡು ಪಿಎಸ್ಐ ಮಹದೇವ್ ಎಲ್ಗರ್ ಅವರು ಇಂದು ಸಾಯಂಕಾಲ ಎರಡನೇ ಬಾರಿ ಪಿಎಸ್ಐ ಆಗಿ ಅಧಿಕಾರ ವಹಿಸಿಕೊಂಡರು. ಮಹದೇವ್ ಎಲ್ಗರ್ ಪಿಎಸ್ಐ ಆಗಿ ಅಧಿಕಾರ ವಹಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ಚಡಿಚಣ ಠಾಣಾ ವ್ಯಾಪ್ತಿಯ ಅಪರಾಧಿಗಳ ಚಟುವಟಿಕೆಗಳು ಅಕ್ರಮ ಮದ್ಯ ಮಾರಾಟ ನಿಲ್ಲುತ್ತಾವ ಎನ್ನುವುದನ್ನ ಕಾದು ನೋಡಬೇಕು. ಅಪ್ಪಗಳು ನನಗ ಸಿದ್ದೇಶ್ವರ ಅಪ್ಪಗಳು ತಪ್ಪವನದಾಗ ಸಿಕ್ಕಾಗಿಡ್ರು, ಇಲ್ಲ ಚರ್ಚನ ಭಾಗಕ್ಕೆ ನೀವು ಹೋಗ್ರಿ ಅಂತಂದ್ರು. ಹಿಂದ ಅವಿನಾಳಕ್ಕೆ ಬಂದಾಗ ನಾನು ನಿಮಗೆ ಮಾತು ಕೊಟ್ಟಿದ್ದೆ, ಬರ್ತೇನೆ ಇನ್ನೊಂದು ಸತಿ ದೇವರು ಅವಕಾಶ ಕೊಟ್ಟರು ಅಂತ. ಪ್ರಮೋಷನ್ ಆದ್ರೆ ಬರ್ಬೇಕಂತಿತ್ತು, ದೇವ್ರು ಹಿಂಗ ಪಿ ಎಸ್ ಐ ಆಗಿ ಕೆಲಸ ಮಾಡೋ ಅವಕಾಶ ಕೊಟ್ಟಾನಂದ್ರೆ ಇದು ದೊಡ್ಡ ಅವಕಾಶ, ಅದಕ್ಕಾಗಿ ಮತ್ತೆ ವಾಪಸ್ ಬಂದೆ. ನಿಮ್ಮ ಇಷ್ಟೆಲ್ಲ ಜನ ಇಲ್ಲಿ ಸೇರ್ಕೊಂಡು ಬಂದ ನೀವಿಷ್ಟು ವ್ಯಕ್ತಪಡಿಸಿರಿ ಅಂತಂದ್ರೆ ಹಗಲು ರಾತ್ರಿ ನಿಮ್ಮ ಸಲುವಾಗಿ ನಾನು ದುಡಿಲಿಕ್ಕೆ ತಯಾರದೀನಿ. ಯಾವುದೇ ಮಾಹಿತಿ ಇತ್ತಂತಂದ್ರೂ ಕೂಡ ಪೊಲೀಸ್ ಸ್ಟೇಷನ್ ವಿಷಯಕ್ಕೆ ಎಲ್ಲಾನು ಮರೆತು, ಈಗೆಲ್ಲ ನಮ್ಮ ಅಣ್ಣತಮ್ಮಂದಿರು ಇವರೆಲ್ಲ ನಮ್ಮ ಸ್ಟಾಫ್ ಎಲ್ಲರೂ ಕೂಡ ಇವತ್ತಿನಿಂದ ನಾವು ಬದಲಾಗ್ತೇವೆ, ನಿಮ್ಮ ಸಲುವಾಗಿ ನಾವು ಬದಲಾಗ್ತೇವೆ, ನಿಮ್ಮ ಋಣ ತೀರಿಸೋ ಸಲುವಾಗ್ಯಾರ ನಾವೆಲ್ಲರೂ ಬದಲಾಗ್ತೇವೆ. ಸಣ್ಣ ಸಣ್ಣ ಹುಡುಗರು ನೀವು ನನಗೆ ಫೋನ್ ಮಾಡ್ಬೋದು, ನಿಮ್ಮ ಸ್ಕೂಲ್ನಾಗ ಎಲ್ಲ ಕಡೆ ಒಂದೊಂದು ಬಾಕ್ಸ್ ಹಾಕ್ತೇವೆ, ಪಿಂಕ್ ಬಾಕ್ಸ್ ಅಂತ ಒಂದು ಬಾಕ್ಸ್ ಮಾಡೀವಿ, ಪಿಂಕ್ ಕಂಪ್ಲೇಂಟ್ ಅಂತ ಆ ಕಂಪ್ಲೇಂಟ್ ಬಾಕ್ಸ್ ಇರ್ತದೆ. ಅದ್ರನ್ಯಾಗ ಏನು ಬರೆದು ಹಾಕ್ತೀರಿ ನೀವು, ಎಲ್ಲರ ಸರಾಯಿ ನಡೆಯಕತ್ತಿತ್ತು ಅದ್ರ ಬಗ್ಗೆ ಬರ್ದು ಹಾಕ್ರಿ. ಪ್ರತಿಯೊಂದು ಹಳ್ಳಿ ಒಳಗೆ ಒಟ್ಟ ಸೆರೆ ಇರಬಾರ್ದು. ಎಲ್ಲ ಗ್ರಾಮಗಳು ಕೂಡ ಪ್ರಾಣಮುಕ್ತ ಗ್ರಾಮಗಳಾಗ್ಬೇಕು. ಸರ್ ಅವನು ಹಿಂದೆ ಇದು ಮಾಡತ್ರಿ ದೂರು ಮಾಡಿ ಅದನ್ನೆಲ್ಲ ಬಿಟ್ಟು ಬದುಕಾಕ ಒಂದು ದಾರಿ ಹುಡುಕೊಡ್ರಿ. ಆಮ್ಯಾಗಿಂದ ತಿಂಗಳಿಗೊಂದು ಸತಿ ನಾವೇನು ಮಾಡ್ತೀವಿ, ಚಡಚನ ತಾಲೂಕು ಸ್ವಚ್ಛ ಚಡಚನ ತಾಲೂಕು ಸ್ವಚ್ಛ ಸೇವಾ ಯೋಜನಾ ಸಮಿತಿ ಅಂತ ಒಂದು ಸಮಿತಿಯನ್ನು ಮಾಡಿಕೊಂಡು ಚಡಚನ ತಾಲೂಕನ್ನು ಕಂಪ್ಲೀಟ್ ಆಗಿ ಎಲ್ಲನೂ ಕೂಡ ಸ್ವಚ್ಛ ಗ್ರಾಮಗಳನ್ನಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಎಲ್ಲರೂ ಕೂಡಿ ಮಾಡೋಣ. ನಾವೆಲ್ಲರೂ ಕೈ ಜೋಡಿಸಿದಾಗ ಕೆಲಸ ಆಕೈತಿ. ಬಹಳಷ್ಟು ಪ್ರಯತ್ನ ಮಾಡಲಿಕ್ಕೆ ನಮ್ಮ ಕಡೆ ಅವಕಾಶ ಇದೆ. ಯಾಕಂದ್ರೆ ನವಲಗುಂದಕ್ಕೆ ನಾವು ಹೋದಾಗ ಹಿಂದೆ ಹೋದಾಗ ಎಲ್ಲರೂ ಬೈತಿದ್ರು, ಲಾಠಿ ಚಾರ್ಜ್ ಆಗಿ ಮೂರ್ನಾಲ್ಕು ದಿನಕ್ಕೆ ನಾ ಅಲ್ಲಿ ಹೋದಂಥವ. ಅದಾದ ಮ್ಯಾಗಿಂದ ಮಾಡಿರೋದು ನಾವೆಲ್ಲ ಪೊಲೀಸರು ಕೂಡಿ ಮಾಡಿರೋ ಪ್ರಯತ್ನದಿಂದ ಪೂರ್ತಿ ಬದಲಾವಣೆ ಆಯ್ತು. ಇವತ್ತು ಇಷ್ಟು ಬದಲಾವಣೆ ಆಯ್ತಂತಂದರೆ ಅವರಲ್ಲಿಂದ ಬಿಟ್ಕೊಡ್ಲಿಕ್ಕೆ ತಯಾರಿರಲಿಲ್ಲಾಗಿತ್ತು, ಇವತ್ತಿಗೂ ಕೂಡ ಅವ್ರು ಬಿಟ್ಕೊಡ್ಲಿಕ್ಕೆ ತಯಾರಿರಲಿಲ್ಲಾಗಿತ್ತು. ಸುಮ್ಮನೆ ನಾವೆಲ್ಲರೂ ಕೂಡಿ ಹೇಳ್ಕೊಂಡು ಈ ಕಡೆ ಬರುವಂಥ ವ್ಯವಸ್ಥೆ ಮಾಡೀವಿ. ನಿಮ್ಮ ಏನು ವಿಶ್ವಾಸ, ನೀವೇನು ಪ್ರೀತಿ ವಿಶ್ವಾಸ ನಮ್ಮ ಮ್ಯಾಗೆ ಇಟ್ಟಿದ್ದೀರಿ, ನಾವು ಇಲಾಖೆಯವರು ಎಲ್ಲರೂ ಕೂಡ ಇದಕ್ಕೆ ಚಿರಋಣಿಯಾಗಿದ್ದೀವಿ. ಎಲ್ಲ ಇಲಾಖೆಯವರು ಕೂಡ ನಾವು ಎಲ್ಲರೂ ಕೂಡ ಅಣ್ಣತಮ್ಮಂದಿರಂಗ ಬಹಳ ಒಂದು ಒಮ್ಮತ ವಿಶ್ವಾಸದಿಂದ ನಿಮ್ಮ ಋಣ ತೀರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಮಾತನ್ನು ಹೇಳಿ ಎಲ್ರಿಗೂ ಧನ್ಯವಾದ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ನ ಹಿರಿಯ ನಾಯಕರು ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಎನ್ನಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯರ ಮಾತಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗುತ್ತಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಾಮೂಹಿಕ ನಾಯಕತ್ವ ಸಂಪ್ರದಾಯ ಬಿಟ್ಟು ಹೋಗಿದೆ. ರಾಜ್ಯ ಕಾಂಗ್ರೆಸ್ನ ಇತ್ತೀಚಿನ ಬೆಳವಣಿಗೆಗೆ ವೇಣುಗೋಪಾಲ್ ನೇರ ಕಾರಣ. ಉಸ್ತುವಾರಿ ಬದಲು ಸಿದ್ದರಾಮಯ್ಯರ ಕೈಗೊಂಬೆಯಂತೆ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಹಂಗಾಮಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ದೂರು ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಈಚೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರನ್ನ ಮೂಲೆ ಗುಂಪು ಮಾಡಲಾಗುತ್ತಿದೆ. ಆದಷ್ಟು ಬೇಗ ಉಸ್ತುವಾರಿಯನ್ನ ಬದಲಾಯಿಸಿ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಗೊಂದಲ ಆಗುತ್ತವೆ ಎಂದು ಹೈಕಮಾಂಡ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ದೂರು ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಗಂಡು ಮಗು ಬಯಸಿ ಪ್ರಣಾಳ ಶಿಶು ಮೊರೆ ಹೋಗಿದ್ದ ಮಹಿಳೆಯೊಬ್ಬಳು ನಾಲ್ಕು ಮಕ್ಕಳಿಗೆ ಜನ್ಮ ನೀಡಿದ ಕುತೂಹಲಕಾರಿ ಘಟನೆ ಶುಕ್ರವಾರ ನಡೆದಿದೆ.
ವಿಜಯಪುರದ ಮದನೂರ್ ಆಸ್ಪತ್ರೆಯಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದ್ದು, ದಾಲಿಬಾಯಿ ಸುಗನ್ಲಾಲ್ ಸಂದೇಶ್ ಎಂಬುವವರೇ ಈ ನಾಲ್ಕು ಮಕ್ಕಳಿಗೆ ಜನ್ಮ ನೀಡಿರುವ ಹೆತ್ತ ತಾಯಿ. ಸಿರಿಂಜಿನ್ ಮೂಲಕ ಶಿಶುಗಳನ್ನು ಹೊರತೆಗೆಯಲಾಗಿದ್ದು ಅವುಗಳಲ್ಲಿ ಎರಡು ಹೆಣ್ಣು ಮತ್ತು ಎರಡು ಗಂಡು ಮಕ್ಕಳಿವೆ. ಮೂಲತಃ ರಾಜಸ್ಥಾನದ ಜಾಲೋರ್ ಜಿಲ್ಲೆಯ ನೌಸ್ರಾ ಗ್ರಾಮದವರಾದ ದಾಲಾಬಾಯಿ ಪ್ರೆಷರ್ ಕುಕ್ಕರ್ ಸೇಲೈನ್ ಸರ್ವಿಸ್ ಮಾಡಿಕೊಂಡಿದ್ದಾರೆ. ಇವರಿಗೆ ಮೊದಲು ಒಂದು ಗಂಡು ಮತ್ತು ಎರಡು ಹೆಣ್ಣು ಮಕ್ಕಳು ಇದ್ದರು. ವಿವಾಹಿತೆ ವಿಮಲಾ 21, ಗುಡ್ಡಿ 19 ವರ್ಷದ ಎಂಬ ಹೆಣ್ಣು ಮಕ್ಕಳಿದ್ದಾರೆ. ಲಲಿತ್ ಎಂಬ 16 ವರ್ಷದ ಮೃಗ ಮೃತಪಟ್ಟಿದ್ದ. ಹೀಗಾಗಿ ತಮ್ಮನ್ನ ನೋಡಿಕೊಳ್ಳಲು ಗಂಡು ಮಗು ಬೇಕೆಂದು ಟೆಸ್ಟ್ ಬೇಬಿ ಚಿಕಿತ್ಸೆ ತೆಗೆದುಕೊಂಡಿದ್ರು. ಇದೀಗ 8 ತಿಂಗಳು ಕೊನೆಯಲ್ಲಿ 4 ಮಕ್ಕಳಿಗೆ ದಾಲಿಬಾಯಿ ಜನ್ಮ ನೀಡಿದ್ದಾರೆ. 3 ಮಕ್ಕಳ ಬಳಿಕ ಆಪರೇಷನ್ ಮಾಡಿಸಿದ್ರು, ಆದರೆ ಗಂಡು ಮಗು ಸತ್ತಾಗ ಪುನರ್ ಚಿಕಿತ್ಸೆ ಮಾಡಿಸಿಕೊಂಡಿದ್ದಾರೆ. ದಾಲಿಬಾಯಿ ಕುಟುಂಬ ವಿಜಯಪುರಕ್ಕೆ ಬಂದು 20 ವರ್ಷ ಕಳೆದಿದ್ದು ಇಂಡಿ ರೋಡ್ನ ರಾಜರತನ್ ಕಾಲೋನಿಯಲ್ಲಿ ಸ್ವಂತ ಮನೆ ಇದೆ. ಸದ್ಯ ತಾಯಿ ಮಕ್ಕಳು ಆರೋಗ್ಯವಂತರಾಗಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಗಗನಕ್ಕೇರಿದ ಈರುಳ್ಳಿ ಬೆಲೆ ಏಕಾಏಕಿ ಪಾತಾಳಕ್ಕೆ ಕುಸಿದಿದ್ದು, ಒಂದು ಮೂಟೆಗೆ 50-400 ರೂಪಾಯಿಗೆ ಮಧ್ಯವರ್ತಿಗಳು ಕೊಂಡುಕೊಳ್ಳುತ್ತಿದ್ದಾರೆ. ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಸಿಗುವ ಈರುಳ್ಳಿ ಬೆಲೆ ಮಾತ್ರ 30-40 ರೂಪಾಯಿ ಇದೆ. ನಮ್ಮ ಬೆಳೆಗೆ ಸರಿಯಾದ ಬೆಳೆ ಇಲ್ಲ ಎಂದು ಈರುಳ್ಳಿ ಬೆಳೆಗಾರರು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಈರುಳ್ಳಿ ಬೆಲೆ ಏಕಾಏಕಿ ಕುಸಿಯಲು ಕೇಂದ್ರ ಸರ್ಕಾರ ಈರುಳ್ಳಿ ರಫ್ತನ್ನು ಬಂದ್ ಮಾಡುತ್ತಿರುವುದೇ ಕಾರಣ. ಹೀಗಾಗಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಸ್ಟಾಕ್ ಜಾಸ್ತಿಯಾಗಿ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಹೀಗಾಗಿ ಈರುಳ್ಳಿ ಬೆಳೆಗಾರರು ಕೇಂದ್ರ ಸರ್ಕಾರ ಹಾಗೂ ಮೋದಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಹುದ್ದೆ ನಿರೀಕ್ಷೆಯಲ್ಲಿರುವವರಿಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಭರ್ಜರಿ ಸಿಹಿ ಸುದ್ದಿ ನೀಡಿದ್ದು, 1.5 ವರ್ಷದಲ್ಲಿ 16,000 ಪೊಲೀಸ್ ಹಾಗೂ 1,000 ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಭರ್ತಿ ಮಾಡಲಾಗುವುದು ಎಂದು ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಎಸ್ ಗಫಾರ್ ಜರ್ತಾಗರ್ ಎಂಬುವವನೇ ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿ. ಫರ್ವೇಜ್ ಗುಂಪಿನ ಕಡೆಯವರು ತಲ್ವಾರ್ನಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಇನ್ನು ಘಟನೆಯಲ್ಲಿ ಗಫಾರ್ ತಲೆಗೆ ಗಂಭೀರ ಗಾಯಗಳಾಗಿದ್ದು ಈತನನ್ನ ನಗರದ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಈ ಕುರಿತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನೋಬೆಲ್ ವಿಜೇತ ಅಭಿಜಿತ್ ಬ್ಯಾನರ್ಜಿ ಅವರು ಸಂಪೂರ್ಣವಾಗಿ ಎಡಪಂಥೀಯವರಾಗಿದ್ದಾರೆ ಮತ್ತು ಅವರ ಸಿದ್ಧಾಂತಗಳನ್ನು ಭಾರತದ ಜನರು ತಿರಸ್ಕರಿಸಿದ್ದಾರೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಶುಕ್ರವಾರ ಪುಣೆಯಲ್ಲಿ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕು ಯಡಿಯೂರಿನ ಶ್ರೀ ಸಿದ್ದಲಿಂಗೇಶ್ವರ ದೇಗುಲದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು, ಮುಖ್ಯಮಂತ್ರಿಯಾಗಿ 2 ತಿಂಗಳಾಗಿದ್ದು ಹಣಕಾಸಿನ ಸ್ಥಿತಿಗತಿ ನನಗೆ ಗೊತ್ತಿದೆ ಎಂದರು. ಹಿಂದಿನ ಸರ್ಕಾರದ ರೈತರ ಸಾಲ ಮನ್ನಾ ಬಗ್ಗೆ ಗಮನ ಹರಿಸಬೇಕಿದೆ, ಆದ್ಯತೆ ಮೇರೆಗೆ ಹಣಕಾಸಿನ ಸ್ಥಿತಿಗತಿ ನೋಡಿಕೊಂಡು ಗಮನ ಹರಿಸುತ್ತೇನೆ ಎಂದರು. ರಾಜ್ಯದ ಎಲ್ಲಾ ನೀರಾವರಿ ಯೋಜನೆಗಳಿಗೆ ಹಣಕಾಸಿನ ಲಭ್ಯತೆ ನೋಡಿಕೊಂಡು ಕೆಲಸ ಮಾಡುತ್ತೇನೆ ಎಂದರು. ಶ್ರೀ ಸಿದ್ದಲಿಂಗೇಶ್ವರ ದೇಗುಲ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು ಇಲ್ಲಿಗೆ ಹೆಚ್ಚಿನ ಸವಲತ್ತುಗಳ ಅಗತ್ಯವಿದೆ. ಈ ಹಿಂದೆ ಇಲ್ಲಿನ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿದ್ದೆ, ಈಗ ಅದನ್ನು ಉದ್ಘಾಟಿಸುವ ಅವಕಾಶ ಸಿಕ್ಕಿರುವುದು ನನ್ನ ಭಾಗ್ಯವಾಗಿದೆ ಎಂದು ಹೇಳಿದರು. ನನ್ನ ಕುಟುಂಬದ ಇಚ್ಛೆಯಂತೆ ಸ್ವಂತ ಹಣದಿಂದ ಮೈತ್ರಾದೇವಿ ಹೆಸರಿನಲ್ಲಿ ಸಮುದಾಯ ಭವನ ನಿರ್ಮಿಸುತ್ತಿದ್ದೇವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಸದ ಬಸವರಾಜ್, ಬಿವೈ ರಾಘವೇಂದ್ರ, ಶಶಕ ರಂಗನಾಥ್, ಜ್ಯೋತಿ ಗಣೇಶ್, ಮಸಾಲೆ ಜಯರಾಮ್ ಮತ್ತಿತರರು ಹಾಜರಿದ್ದರು. ಜಬ್ ಜನತಾ ನೇ ಉನ್ಕೆ ಸಜೆಷನ್ ಕೋ ರಿಜೆಕ್ಟ್ ಕರ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಫಿಲಿಪೈನ್ಸ್ನ ಅಧ್ಯಕ್ಷ ರೋಡ್ರಿಗೋ ಡುಟೆರ್ಟ್ ಅವರನ್ನು ಅಕ್ಟೋಬರ್ 18 ಫಿಲಿಪೈನ್ಸ್ ಮನಿಲಾದಲ್ಲಿ ಭೇಟಿಯಾದರು. ಎಸ್, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಫಿಲಿಪೈನ್ ಅಧ್ಯಕ್ಷೆ ರೋಡ್ರಿಗೋ ಡುಟರ್ಟೆ ಅವರ ಆಹ್ವಾನದ ಮೇರೆಗೆ 5 ದಿನಗಳ ಸುದೀರ್ಘ ಭೇಟಿಯನ್ನು ಆಯೋಜಿಸಲಾಗಿದ್ದು, ಉಭಯ ದೇಶಗಳ ನಡುವೆ ಉನ್ನತ ಮಟ್ಟದ ನಿಶ್ಚಿತಾರ್ಥಗಳನ್ನು ಮುಂದುವರೆಸಲಿದೆ ಎಂದು ತಿಳಿದು ಬಂದಿದೆ. ಭಾರತದ ಅತಿದೊಡ್ಡ ಪ್ರಯಾಣಿಕರ ವಾಹಕ ಇಂಡಿಗೋ ಕೋಲ್ಕತ್ತಾ ಮತ್ತು ವಿಯೆಟ್ನಾಂನ ವಾಣಿಜ್ಯ ರಾಜಧಾನಿ ಹೋ ಚಿ ಮಿನ್ ಸಿಟಿ ನಡುವೆ ನೇರ ದೈನಂದಿನ ಕಾರ್ಯಾಚರಣೆಯನ್ನು ಶುಕ್ರವಾರ ಪ್ರಾರಂಭಿಸಿದೆ.
ಭಾರತದ ಅತಿದೊಡ್ಡ ಪ್ರಯಾಣಿಕರ ವಾಹನ ಇಂಡಿಗೋ ಕೋಲ್ಕತ್ತಾ ಮತ್ತು ವಿಯೆಟ್ನಾಂನ ವಾಣಿಜ್ಯ ರಾಜಧಾನಿ ಹೋಚಿವಿನ್ ಸಿಟಿ ನಡುವಿನ ನೇರ ದೈನಂದಿನ ಕಾರ್ಯಾಚರಣೆಯನ್ನು ಅಕ್ಟೋಬರ್ 18ರಂದು ಪ್ರಾರಂಭಿಸಿದ್ದು, ಇಂಡಿಗೋದ ಸಹಾಯಕ ನಿರ್ದೇಶಕ ಅರವಿಂದ್ ಭಂಡಾರಿ ನಾವು ನಮ್ಮ ಎರಡನೇ ವಿಮಾನವನ್ನು ವಿಯೆಟ್ನಾಂಗೆ ಪ್ರಾರಂಭಿಸುತ್ತಿದ್ದೇವೆ ಎಂದು ಹೇಳಿದರು. Today we are launching our second flight to Vietnam, and it's a very important day. The first flight, which was to Hanoi, we started on 3rd of October this month, and the response was fantastic. And today we are connecting to the second city of Vietnam, which is Ho Chi Minh City. And yeah, the response is fantastic. We are pretty very happy.